ಕೇಳಿದ್ರೆ ಸಾಕು ಇಷ್ಟಾರ್ಥ ಸಿದ್ಧಿಸುತ್ತೆ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಸಾಕು ಎಂಥ ಕಷ್ಟವಾದರೂ ಮಾಯವಾಗುತ್ತೆ ಇಲ್ಲಿ ಕಾಪಾಡು ಅಂತ ಕಣ್ಣೀರಿಟ್ಟೋರ ಬದುಕೆ ಬದಲಾಗಿದೆ ಇವರು ಭಕ್ತರ ಕೈ ಹಿಡಿದು ಮುನ್ನಡೆಸೋ ಕರುಣಾಮಯಿ ಇದೆ ಈ ಹೊತ್ತಿನ ವಿಶೇಷ ಹೊನ್ನವ ಮಂತ್ರಾಲಯ ಮಹಿಮೆ ನಾನು ಮಧುನಾಗೇಶ್ ಇಲ್ಲಿ ಬಂದು ತೆಂಗಿನಕಾಯಿ ಕಟ್ಟಿದ್ರೆ ಕರ್ಮ ಕಳೆಯುತ್ತೆ ದೀಪ ಹಚ್ಚಿದ್ರೆ ದೋಷ ನಿವಾರಣೆಯಾಗುತ್ತೆ ಅದೆಷ್ಟೋ ಜನರ ಬದುಕಿಗೆ ದಾರಿ ದೀಪವಾದ ಕ್ಷೇತ್ರವಿದು ಇಲ್ಲಿನ ದೈವಿ ಶಕ್ತಿಯ ಮೇಲೆ ಭಕ್ತರಿಗೆ ಅಪಾರ ನಂಬಿಕೆ ಹೀಗಾಗಿ ಇಲ್ಲಿಗೆ ಭಕ್ತ ಸಾಗರವೇ ಹರಿದು ಬರುತ್ತೆ ಅಷ್ಟಕ್ಕೂ ಯಾವುದು ಆ ಕ್ಷೇತ್ರ ಜನರ ಕಷ್ಟ ಬಗೆಹರಿಸ್ತಿರೋ ಜನರನ್ನ ಸನ್ಮಾರ್ಗದಲ್ಲಿ ನಡೆಸ್ತಿರೋ ಆ ದೇವರು ಯಾರು ಆ ದೇವರ ಪವಾಡ ಏನು ಅಲ್ಲಿ ನಡೆಯುತ್ತಿರೋ ಚಮತ್ಕಾರ ಆದ್ರೂ ಎಂಥದ್ದು ಇಲ್ಲಿದೆ ನೋಡಿ ಇಲ್ಲಿಗೆ ಬಂದು ದೀಪ ಹಚ್ಚಿದ್ರೆ ದೋಷ ನಿವಾರಣೆ ಇಲ್ಲಿಗೆ ದೈವ ಶಕ್ತಿ ಮೇಲೆ ಭಕ್ತರಿಗೆ ಅಪಾರ ನಂಬಿಕೆ ರಾಯರ ಸನ್ನಿಧಿಗೆ ಬರ್ತಾರೆ ಸಹಸ್ರಾರು ಭಕ್ತರು ಜೀವನದಲ್ಲಿ ಒಮ್ಮೆಯಾದ್ರೂ ಮಂತ್ರಾಲಯಕ್ಕೆ ಹೋಗ್ಬೇಕು ರಾಯರ ದರ್ಶನ ಪಡೆಯಬೇಕು ಅನ್ನೋದು ಅದೆಷ್ಟೋ ಮಂದಿಯ ಕನಸು ದೇಶದ ಮೂಲೆ ಮೂಲೆಯಿಂದ ರಾಯರ ಸನ್ನಿಧಿಗೆ ಭಕ್ತರು ಬರ್ತಾರೆ ರಾಯರ ದರ್ಶನ ಪಡೆದು ಪುನೀತರಾಗ್ತಾರೆ ಆದರೆ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ನಾನಾ ಕಾರಣಗಳಿಂದಾಗಿ ಮಂತ್ರಾಲಯಕ್ಕೆ ಹೋಗಬೇಕು ರಾಯರ ದರ್ಶನ ಪಡೆಯಬೇಕು ಅನ್ನೋ ಕನಸು ಕನಸಾಗಿಯೇ ಇರುತ್ತೆ ನೀವು ಏನಾದರೂ ಬೆಂಗಳೂರಿನ ಆಸುಪಾಸಿನ ಊರಿನಲ್ಲಿದ್ದರೆ ಇಲ್ಲೇ ರಾಯರ ದರ್ಶನ ಪಡೆಯಬಹುದು ಗುರು ರಾಘವೇಂದ್ರ ಅಂದ್ರೆ ನೆನಪಾಗೋದೆ ಮಂತ್ರಾಲಯ ಆದರೆ ಬೆಂಗಳೂರಿನಲ್ಲೂ ನೆಲೆಸಿದ್ದಾರೆ ರಾಘವೇಂದ್ರ ಸ್ವಾಮೀಜಿಗಳು ಇಲ್ಲಿಗೆ ಬಂದವರ ಜೀವನವೇ ಬದಲಾಗಿ ಹೋಗಿದೆಯಂತೆ ಗುರು ರಾಘವೇಂದ್ರ ಅಂದ್ರೆ ನೆನಪಾಗೋದೆ ಮಂತ್ರಾಲಯ ಆದರೆ ಬೆಂಗಳೂರಿನಲ್ಲೂ ರಾಯರು ನೆಲೆಸಿದ್ದಾರೆ ಅನ್ನೋದು ಬಹುತೇಕ ಬೆಂಗಳೂರಿನ ನಿವಾಸಿಗಳಿಗೆ ಗೊತ್ತೇ ಇಲ್ಲ ರಾಯರು ಅಂತ ಕರೆಸಿಕೊಳ್ಳೋ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಅಷ್ಟೇ ಅಲ್ಲದೆ ನಮ್ಮ ಬೆಂಗಳೂರಿನಲ್ಲೂ ನೆಲೆಸಿದ್ದಾರೆ ಕಷ್ಟ ಹೇಳಿಕೊಂಡು ಈ ಕ್ಷೇತ್ರಕ್ಕೆ ಬಂದ ಅದೆಷ್ಟೋ ಮಂದಿಗೆ ಇಲ್ಲಿ ಬಂದು ಒಂದು ನೆಮ್ಮದಿ ಕಂಡಿದ್ದಾರೆ ಬಂದವರ ಜೀವನವೇ ಬದಲಾಗಿ ಹೋಗಿದೆ ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಆ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಆ ಕ್ಷೇತ್ರದ ಮಹಿಮೆಯಾದ್ರೂ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ ಸಾಲಾಗಿ ಕಟ್ಟಿರೋ ತೆಂಗಿನಕಾಯಿ ಭಕ್ತಿಯಿಂದ ದೀಪ ಹಚ್ಚೋ ಭಕ್ತರು ಅಂದ ಹಾಗೆ ಇದು ರಾಘವೇಂದ್ರ ಸ್ವಾಮಿಗಳ ಕ್ಷೇತ್ರ ಹೊನ್ನವ ಮಂತ್ರಾಲಯ ಸನ್ನಿಧಿ ಹೊನ್ನವ ಮಂತ್ರಾಲಯಕ್ಕೆ ನಿತ್ಯ ಭಕ್ತ ಸಾಗರ ಹರಿದು ಬರುತ್ತೆ ಗುರುವಾರ ಬಂದ್ರೆ ಸಾಕು ಇಲ್ಲಿಗೆ ಭಕ್ತರ ನೆರೆದಿರುತ್ತೆ ಯಾಕಂದ್ರೆ ಇಲ್ಲಿ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಇಲ್ಲಿಗೆ ಬಂದ್ರೆ ಸಾಕು ಜನರ ಕಷ್ಟವೆಲ್ಲ ನಿವಾರಣೆ ಆಗುತ್ತೆ We'll be right back.
ಪ್ರಪಂಚದಲ್ಲಿ ಜೀವನ ಮಾಡಬೇಕಾದ್ರೆ ಕರ್ಮಾದಿಗಳನ್ನು ಮಾಡೇ ಮಾಡಿರ್ತೀವಿ. ನಮಗೆ ಏಕಾಷ್ಟ ಕರ್ಮಗಳಿರುತ್ತೆ, ಜಾತಕ ದೋಷ ಇರುತ್ತೆ, ಸರ್ಪದೋಷ ಇರುತ್ತೆ, ಪಿತೃದೋಷ ಇರುತ್ತೆ, ಭೂದೋಷ, ಸ್ತ್ರೀ ದೋಷ, ಹಿಂದಿನ ಜನ್ಮದ ದೋಷ, ಏನೇನೋ ನಾನಾ ರೀತಿಯ ದೋಷಗಳಿರುತ್ತೆ. ಆ ದೋಷಗಳಿರುವಾಗ ನಮಗೆ ನಮ್ಮ ಕೆಲಸ ಕಾರ್ಯಗಳು ಒಳ್ಳೊಳ್ಳೆ ಕಾರ್ಯಗಳು ಆಗ್ತಾ ಇರೋದಿಲ್ಲ, ಮಕ್ಕಳ ಬಗ್ಗೆ ತೊಂದರೆ ಆಗ್ತಾ ಇರ್ತದೆ, ಮಕ್ಕಳು ಆಗದೇ ಇರೋದಾಗಿರುತ್ತೆ, ಮದುವೆ ಆಗೋದಿಲ್ಲ, ಸೈಟ್ ತೊಗೊಂಡ್ರೂ ಮನೆ ಕಟ್ಟೋದಕ್ಕಾಗಲ್ಲ, ಆಮೇಲೆ ಮನೆ ಕಟ್ಟಬೇಕಾದ್ರೆ ಸಾಲ ಬಾಧೆ, ಸಾಲ ಮಾಡಿರ್ತಾರೆ ಸಾಲ ತೀರಿಸೋದಕ್ಕಾಗ್ತಾ ಇರಲ್ಲ, ಮನೆಯಲ್ಲಿ ಅಶಾಂತಿ ವಾತಾವರಣ, ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಕರ್ಮದ ಗಂಟು, ಈ ಕರ್ಮದ ಗಂಟನ್ನು ನಾವು ಗುರುಗಳು ಹೇಳಿದ ಪ್ರಕಾರವಾಗಿ ಫಲಪೂಜೆ ಮಾಡಿಸುವಂತ ಹೇಳಿದ್ರಲ್ಲ, ಆ ಫಲಪೂಜೆಯಲ್ಲಿ ಇದನ್ನೆಲ್ಲ ಅಡಕವಾಗಿ ಇಟ್ಟು ಅವರ ಪಾದಕ್ಕೆ ಕರ್ಮದ ಗಂಟನ್ನು ಅರ್ಪಿಸಿ, ಆ ಕರ್ಮದ ಗಂಟೆ ಏನು ಕಾಯಿ ಇರುತ್ತೋ ಆ ಕಾಯಿನ ಇಟ್ಟು ಅದಕ್ಕೆ ಪಣತಿ ರೂಪದಲ್ಲಿ ಬೆಳಗಿದ್ರೆ ಆ ಪಣತಿ ನೀವು ಬೆಳಗುವಾಗ ಯಜ್ಞ ಮಾಡೋ ಶಕ್ತಿ ನಿಮಗೆ ಸಿಗುತ್ತೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿದೆ ರಾಯರ ಸನ್ನಿಧಿ. ಕಷ್ಟ ಅಂತ ಕ್ಷೇತ್ರಕ್ಕೆ ಬಂದವರಿಗೆ ಇಲ್ಲಿ ಸಿಗುತ್ತೆ ನೆಮ್ಮದಿ. ಧರ್ಮದರ್ಶಿಗಳನ್ನ ಭೇಟಿಯಾದವರ ಬದುಕಲ್ಲಿ ಬದಲಾವಣೆ. ಕಷ್ಟ ಹೇಳಿಕೊಂಡು ಈ ಕ್ಷೇತ್ರಕ್ಕೆ ಬಂದವರು ಇಲ್ಲಿ ನೆಮ್ಮದಿ ಕಂಡಿದ್ದಾರೆ. ಇಲ್ಲಿನ ಧರ್ಮದರ್ಶಿಗಳನ್ನು ಭೇಟಿಯಾದವರ ಬದುಕೇ ಬದಲಾಗಿ ಹೋಗಿದೆ. ಅಂದ ಹಾಗೆ ಈ ರಾಯರ ಸನ್ನಿಧಿ ಇರೋದು ಬೆಂಗಳೂರಿನ ಹೊರವಲಯದ ಮಾಗಡಿ ರಸ್ತೆಯಲ್ಲಿ. ತಾವರೆ ರಸ್ತೆಗೂ ಮುಂಚೆ ಸಿಗೋ ಹೊನಗನಹಟ್ಟಿ ಗ್ರಾಮಕ್ಕೆ ಸಮೀಪ ಶ್ರೀರಾಘವೇಂದ್ರ ಸ್ವಾಮಿಗಳ ಮಹಾ ಸಾನ್ನಿಧ್ಯವಿದೆ. ಮಂತ್ರಾಲಯ ಕ್ಷೇತ್ರದ ಅಪಾರ ಭಕ್ತರಾಗಿದ್ದಾರೆ. ಇಲ್ಲಿಗೆ ಭೇಟಿ ನೀಡಿದರೆ ಸಾಕು, ಸಾಲು ಸಾಲು ತೆಂಗಿನಕಾಯಿ ಕಟ್ಟಿರೋದು ಕಣ್ಣಿಗೆ ಬೀಳುತ್ತೆ. ಜನರ ಕರ್ಮಗಳನ್ನು ಕಳೆಯೋ ಸಲುವಾಗಿ ಇಲ್ಲಿ ತೆಂಗಿನಕಾಯಿ ಕಟ್ತಾರೆ. ಹೀಗೆ ತೆಂಗಿನಕಾಯಿ ಕಟ್ಟೋದ್ರಿಂದ ದೋಷಗಳು ನಿವಾರಣೆಯಾಗುತ್ತೆ. ತುಪ್ಪದ ದೀಪ ಸೇವೆ ಜೊತೆ ಫಲಪೂಜೆ ಮಾಡಿಸ್ತಾರೆ. ಹೋಮದಲ್ಲಿ ತೆಂಗಿನಕಾಯಿ ಭಸ್ಮ ಮಾಡಲಾಗುತ್ತೆ. ಈ ರೀತಿ ಮಾಡಿ ಇಲ್ಲಿ ಸಹಸ್ರಾರು ಮಂದಿ ಒಳಿತುಕೊಂಡಿದ್ದಾರೆ. Thank you.
ಭಗವಂತ ಹಣ ಕಾಸು ಆಸ್ತಿ ಅಂತಸ್ತು ಕೊಡೋದಿಲ್ಲ. ಅವನು ಕೊಡೋದು ಜ್ಞಾನ, ಶಕ್ತಿ, ಕಾಂತಿ, ತೇಜಸ್ಸು, ವರ್ಚಸ್ಸು ಇಂಥವೆಲ್ಲ ಕೊಡ್ತಾನೆ. ನಮ್ಗೆ ಒಳ್ಳೆ ಜ್ಞಾನ ಕೊಡ್ತಾನೆ, ಒಳ್ಳೆ ಮಾರ್ಗ ತೋರಿಸ್ತಾನೆ. ನಮ್ಗೆ ದೇವ್ರು ದುಡ್ಡು ಕೊಡ್ತಾನೆ ಅಂತ ಸೇವೆ ಮಾಡಬಾರ್ದು, ಆಸ್ತಿ ಕೊಡ್ತಾನೆ ಅಂತ ಸೇವೆ ಮಾಡಬಾರ್ದು. ನಮ್ಮ ಕರ್ಮ ಕಳೀಲಿ, ನಮಗೆ ಒಳ್ಳೆಯದನ್ನು ಮಾಡು ಅಂದಾಗ ಇವೆಲ್ಲ ಪ್ರಸಾದ ವಿನಿಯೋಗ ಮಾಡ್ತಾನೆ. ಆವಾಗ ನಾವು ಅದರಿಂದ ಜೀವನ ಮಾಡ್ಬೋದು, ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಜ್ಞಾನ ಸಿಗುತ್ತೆ. ನಮಗೆ ಕಣ್ಣು ನೋಡಿದ್ರೆ ಕಾಂತಿ ಸಿಗುತ್ತೆ. ಆ ಕಣ್ಣು ನಮ್ಮ ಕಣ್ಣು ನೋಡಿದ್ರೆ ಯಾರಾದರೂ ಕೆಟ್ಟದ್ದು ಮಾಡ್ಬೇಕಂತಿದ್ರು ಅದು ಮಾಡೋಕ್ಕಾಗಲ್ಲ. ಅಂದರೆ ಅಂಥ ಶಕ್ತಿ ನಮ್ಗೆ ಕೊಡ್ತಾನೆ ಭಗವಂತ. ಆ ಕರ್ಮದ ಗಂಟನ್ನಿಟ್ಟು ನಾವು ವಾರ ವಾರ ಪಣತಿ ಬಳಿಗೆ ಸೇವೆ ಮಾಡಿ ಹೋಗಬೇಕು. ಈ ರೀತಿಯಾಗಿ 9 ವಾರ, 11 ವಾರ, 16 ವಾರ, 18 ವಾರ, 21 ವಾರ ಇಲ್ಲಿ ಕ್ಷೇತ್ರದಲ್ಲಿ ಭಗವಂತ ತಾನಾಗಿ ಯಜ್ಞಕುಂಡದಲ್ಲಿ ಬಂದಿರೋದು ಏನಕ್ಕೆ? ನಮ್ಮಂಥವ್ರನ್ನ ಕಷ್ಟನ ಪರಿಹಾರ ಮಾಡಿಸಿಟ್ಟು ಭಸ್ಮ ಮಾಡಿ ನಮ್ಗೆ ಒಳ್ಳೇದೇ ಮಾಡೋದಕ್ಕೆ ಬಂದಿದ್ದಾನೆ. ಅದನ್ನು ನಾವು ತಗೋಬೇಕು, ಸೇವೆ ಮಾಡಿ ಆ ಫಲ ಪಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ. ಕೆಲವ್ರು ಬರ್ತಾರೆ, ಕಾಯಿ ಕಟ್ತಾರೆ, ಇಟ್ಟು ಹೋಗ್ಬಿಡ್ತಾರೆ. ಪಣತಿ ಯಾಕೆ ಹಚ್ಚಬೇಕು? ಪಣತಿ ಹಚ್ಚೋದ್ರಿಂದ ನಿಮ್ಮ ದೋಷ ಸುಡ್ತಾ ಹೋಗುತ್ತೆ ಹೊರತು ಪಣತಿಯಿಂದ ನಮಗೇನು ಬರೋದಿಲ್ಲ. ಅದು ಭಗವಂತನಿಗೆ ಪ್ರಿಯವಾದಂಥದ್ದು. ವಾರ ವಾರ ಯಜ್ಞ ಹೋಮ ನೀವು ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರವಾಗಿ ಆ ಪಣತಿ ರೂಪದಲ್ಲಿ ನಿಮ್ಮ ಕರ್ಮನ ಸುಡಿ ಅಂತ ಹೇಳ್ತಾರೆ. ಪುಣ್ಯದಿಂದ ಬರ್ತಾ ಇದ್ದೀನಿ ನಾನು, ಆಲ್ಮೋಸ್ಟ್ ಒಂದು 25 ವೀಕ್ಸಿಂದ ಇದು ಬರ್ತಾ ಇದ್ದೀನಿ. 25 ವೀಕ್ಸಿಂದ ಬರ್ತಾ ಇದ್ದೀನಿ. ಅದು 3ನೇ ಕಾಯಿ ಸೇವೆ ಮಾಡ್ತಾ ಇರೋದು ನಾನು. ಫಸ್ಟ್ 2 ಕಾಯಿ ಸೇವೆ 9 ವಾರ ಮಾಡಿದ್ದೀನಿ, ಇವತ್ತಿಂದ 11 ವಾರ ಮಾಡಿ ಅಂತ ಆಚಾರ್ಯರು ಹೇಳಿದ್ದಾರೆ. ಓಕೆ, ಅದಕ್ಕೆ ಬಂದಿದ್ದೇನೆ. ಇಲ್ಲಿ ಬಂದಮೇಲೆ ನನಗೆ ಒಂಥರ ನೆಮ್ಮದಿ ಇದೆ ಜೀವನದಲ್ಲಿ. ಓಕೆ, ವಾಟ್ ಎವರ್ ನನಗೇನು ಅನಿಸುತ್ತೋ ಅದೆಲ್ಲ ಓಕೆ ಆಗೋ ಮಟ್ಟಿಗೆ ಬಂದಿದೆ ಈಗ. ನಾನು ರಾಯರನ್ನ ತುಂಬ ನಂಬಿದ್ದೀನಿ. ರಾಯರು ಡೆಫಿನೆಟ್ಲಿ ಓಕೆ ನನ್ನ ಕೈ ಹಿಡಿತಾರೆ ಅಂತ ನಂಬಿದ್ದೀನಿ. ಓಕೆ, ಏನೇನಾಯಿತು ಬಂದು ನಾನು ಏನೇನು ಕೆಲಸ ಮಾಡಬೇಕು ಅಂತ ಅಡಚಣೆಗಳಾಗ್ತದೆ. ನಾನು ಅದಾದ್ರೂ ನಾನೇನು ಹತ್ತು ಕೆಲಸ ಲಾಟ್ ಆಫ್ ಚೇಂಜಸ್ ಇದ್ದಾಯಿತು. ಮೊದಲು ನಾನು ತುಂಬಾ ಡಿಪ್ರೆಷನ್ ಆಗಿದೆ. ಓಕೆ, ಇದಾದಮೇಲೆ ನನಗೆ ಈಗ ತುಂಬ ಒಳ್ಳೇದಾಗಿದೆ. ಡೆಫಿನೆಟ್ಲಿ ರಾಯರು ಇಲ್ಲಿ ಕಾಯಿ ಇಟ್ಟು ಸಂಕಲ್ಪ ಮಾಡಿದ್ರೆ ಕರ್ಮ ದಹನ, ತೆಂಗಿನಕಾಯಿ ಕಟ್ಟೋದ್ರಿಂದ ಇಷ್ಟಾರ್ಥಿ ಸಿದ್ಧಿ ನಂಬಿಕೆ, ಬೇಡಿದ ವರ ಕೊಡೋ ಪುಣ್ಯಕ್ಷೇತ್ರ ಹೊನ್ನವ ಮಂತ್ರಾಲಯ. ಇಲ್ಲಿ ಕಾಯಿ ಕೊಟ್ಟು ಸಂಕಲ್ಪ ಮಾಡೋದ್ರಿಂದ ಕರ್ಮ ದಹನವಾಗುತ್ತೆ, ಇನ್ನು ತೆಂಗಿನಕಾಯಿ ಕಟ್ಟೋದ್ರಿಂದ ಇಷ್ಟಾರ್ಥಿ ಸಿದ್ಧಿಸುತ್ತೆ, ಕಷ್ಟಗಳೆಲ್ಲ ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ. ಇನ್ನು ಇಲ್ಲಿಗೆ ಬಂದ ಭಕ್ತರಿಗೆ ಹಲವು ಸಲಹೆಗಳನ್ನು ನೀಡಲಾಗುತ್ತೆ. ಆ ಸಲಹೆಗಳನ್ನು ಭಕ್ತರು ತಪ್ಪದೇ ಪಾಲಿಸಬೇಕಾಗುತ್ತೆ. ಹೊನ್ನವ ಮಂತ್ರಾಲಯ ಬೇಡಿದವರ ಕರುಣಿಸುವ ಪುಣ್ಯಕ್ಷೇತ್ರ. ಹೋಮವನ್ನು ಇಲ್ಲೇ ಮಾಡಿಕೊಡ್ತಾ ಇರ್ತೀವಿ. ಸರ್ಪದೋಷ ಆಗಿರ್ಬೋದು, ನಾರಾಯಣ ಬಲಿ ಆಗಿರ್ಬೋದು, ಮೃತ್ಯುಂಜಯ ಹೋಮ ಆಗಿರ್ಬೋದು, ನೌಗ್ರ ಹೋಮ ಆಗಿರ್ಬೋದು, ಸುದರ್ಶನ ಹೋಮ ಆಗಿರ್ಬೋದು, ಇಲ್ಲಿ ಅನ್ನ ಸಂತರ್ಪಣೆ ಸಮೇತವಾಗಿ ಹೋಮವನ ಮಾಡಿಸಿದ್ರೆ ವಿಶೇಷ ಶಕ್ತಿ ನಿಮಗೆ ಸಿಗುತ್ತೆ, ವಿಶೇಷವಾದ ಒಂದು ಫಲ ಸಿಗುತ್ತೆ. ಆ ಹೋಮಕ್ಕೆ ಬೇಕಾದಂಥದ್ದೆಲ್ಲಾನು ಇಲ್ಲೇ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಎಲ್ಲರಿಗೂ ತೀರ್ಥ ಪ್ರಸಾದ ಇರುತ್ತೆ. ಪ್ರತಿ ದಿವಸ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಅನ್ನ ಸಂತರ್ಪಣೆಗಾಗಿ ತಮ್ಮ ಕೈಲಾದಷ್ಟು ತಾವು ಸೇವೆ ಸಲ್ಲಿಸಬಹುದು. ಅನ್ನದಾನ ಮತ್ತು ಯಜ್ಞಕುಂಡಗಳು, ಯಜ್ಞದ ಇದನ್ನು ಮಾಡ್ತೀವಲ್ಲ ಹೋಮಹವನ, ಇದು ತುಂಬ ಪ್ರಿಯವಾದಂಥ ಭಗವಂತನಿಗೆ. ಯಜ್ಞ ಹೋಮಹವನಾದಿಗಳು ಅನ್ನ ಸಂತರ್ಪಣೆ. ಈಗ ದೇವರಿಗೆ ದುಡ್ಡು ಕಾಸು ಕೊಟ್ಟರೆ ಅವನು ತಗೊಳ್ಳಲ್ಲ. ಅದರಿಂದ ಎಷ್ಟು ಉಪಯೋಗ ಆಗಿದೆ ಎಂಬುದೇ ಮುಖ್ಯ. ಅನ್ನದಾತ ಸುಖೀಭವ ಅಂತ ಹೇಳ್ತೀವಿ. ಅಂದರೆ ಅನ್ನದಾತ ಸುಖೀಭವ ಅಂದರೆ ಅನ್ನ ತಿಂದವನು ಅನ್ನ ಹಾಕಿದವನಲ್ಲ, ಅಂದರೆ ಬೆಳೆದವನಿಗೆ ಆ ಒಂದು ಶ್ರಮದ ಫಲ ಅವನಿಗೂ ಸಿಗುತ್ತೆ, ಬೆಳೆದವನಿಗೆ ಸಿಗುತ್ತೆ, ಮಾಡಿದವನಿಗೆ ಸಿಗುತ್ತೆ. ಅಂದರೆ ಕರ್ಮ ಅಲ್ಲಿ ಕಳೀತಾ ಹೋಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮತ್ತು ದೊಡ್ಡವರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಪ್ರಥಮವಾಗಿ ಕ್ಷೇತ್ರಕ್ಕೆ ಬಂದ ತಕ್ಷಣ ಮೊದಲನೇ ಕೆಲಸ ಮಾಡಬೇಕಾಗಿದ್ದು ಚೀಟಿಯಲ್ಲಿ
ತಮ್ಮ ಹೆಸರು ಮತ್ತು ಅವ್ರಿಗೆ ಆಗಬೇಕಾಗಿದ್ದ ಏನು ಕಾರ್ಯ ಇದೆ ಆ ಕಾರ್ಯನ ಬರೆದು ಕೆಳಗಡೆ ಅವ್ರ ಹೆಸರು ಬರೆದು ಮಡಿ ಚೀಟ್ಕೊಂಡು 11 ಪಣತಿ 11 ದೀಪ ತಗೊಂಡು ಇಲ್ಲಿ ಕ್ರಮ ಇದೆ ಆ ಕ್ರಮದಲ್ಲಿ ಪ್ರದಕ್ಷಿಣೆ ಹಾಕಿ ಆ ದೀಪನ ಬೆಳಗಿ ಆ ಚೀಟಿನ ಗೋಲಕದಲ್ಲಿ ಹಾಕಬೇಕು ಹಾಕಿದರೆ 47 ದಿನದಲ್ಲಿ ಆ ಕಾರ್ಯ ಆರಂಭ ಆಗುತ್ತೆ ಎರಡನೇದು ಲೇಖನ ಪುಸ್ತಕಗಳು ದೊರೆಯುತ್ತೆ ಓಂ ಶ್ರೀ ರಾಘವೇಂದ್ರಾಯನಮ ಓಂ ಶ್ರೀ ಹಯಗ್ರೀವಾಯನಮ ಓಂ ಗಮ್ ಗಣಪತಿಯ ನಮಃ ಈ ರೀತಿಯಾದ ಪುಸ್ತಕಗಳಿದೆ ಏನಕ್ಕೆ ಅಂದರೆ ಯಜ್ಞ ಕೊಂಡದಲ್ಲಿ ಪ್ರತ್ಯಕ್ಷ ಆಗಿರೋದ್ರಿಂದ ಆ ಪುಸ್ತಕಗಳು ಬರೆದು ಕೊಟ್ಟರೆ ನಾವು ಯಜ್ಞ ಕೊಂಡದಲ್ಲಿ ಹಾಕ್ತೀವಿ ಪ್ರತಿದಿನ ಇಲ್ಲಿ ಹೋಮ ಮಾಡ್ತಾ ಇರ್ತೀವಿ ಆ ಹೋಮದಲ್ಲಿ ಹಾಕೋದ್ರಿಂದ ವಿಶೇಷವಾದ ಫಲ ನಿಮಗೆ ಸಿಗುತ್ತೆ ಆಮೇಲೆ ಇಲ್ಲಿ ಮಕ್ಕಳಿಗೆ ಅವರಿಗೆಲ್ಲರಿಗೂ ಭೀತಿ ಯಂತ್ರ ಅಂತ ಕಟ್ತೀವಿ ಯಂತ್ರಗಳು ಕಟ್ಟಿಸ್ಕೊಂಡು ಹೋಗ್ಬೋದು ಈ ಕ್ಷೇತ್ರಕ್ಕೆ ಒಂದ್ಸಲ ಬಂದು ನೀವು ಪಣತಿ ಹಚ್ಚಿ ವಾರ ವಾರ ಪಣತಿಯಿಂದನೇ ಸೇವಾ ಮಾಡ್ಬೋದು ನೀವು ಕಾಯಿನೇ ಕಟ್ಟಬೇಕು ಅಂತ ಏನಿಲ್ಲ ಕಾಯಿ ಕಟ್ಟೋಕ್ಕಾಗದೇ ಇದ್ದರೆ ನೀವು ವಾರ ವಾರ ಬಂದು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪಣತಿ ಹಚ್ಚಿ ಸೇವೆ ಮಾಡ್ಬೋದು ಇಲ್ಲಿ ಯಾವುದೇ ರೀತಿ ಸೇವೆ ಮಾಡಿದ್ರೂ ಫಲ ಖಂಡಿತ ಸಿಗುತ್ತೆ ಕಾಯಿ ಕಟ್ಟಿದ್ರಿಂದ ವಿಶೇಷವಾದ ಫಲ ಏನಾಗುತ್ತೆ ಅಂದರೆ ನೀವು ಒಂದು ನಿಷ್ಠೆಯಿಂದ ಇರ್ತೀರಾ ನಮ್ಮ ಕರ್ಮದ ಗಂಟಲ್ಲಿ ಕಟ್ಟಿದ್ದೀವಿ ನಾವು ಆ ಸೇವೆ ಸಂಪೂರ್ಣವಾಗಿ ಮಾಡಬೇಕು ಅನ್ನೋ ಛಲ ಇರುತ್ತೆ ಅದರಿಂದ ಭಗವಂತ ನಿಮ್ಗೆ ಶೀಘ್ರವಾಗಿ ಅನುಗ್ರಹ ಮಾಡ್ತಾನೆ ಕೆಲವರು ಪಣತಿ ಹೆಚ್ಚು ಮಾಡ್ತಾರೆ ಕೆಲವರು ಕಾಯಿ ಕಟ್ಟಿನೂ ಮಾಡ್ತಾ ಇದ್ದಾರೆ ಅವರವರ ಮನಸ್ಸಿಗೆ ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ಸೇವೆ ಮಾಡ್ತಾ ಇದ್ದಾರೆ ಆಮೇಲೆ ತುಂಬ ದೂರ ದೂರದಿಂದ ಇಲ್ಲಿ ಜನ ಬಂದು ಸೇವೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದೇ ಆಗಿದೆ ಯಾರೂ ಇಲ್ಲಿಂದ ನಿರಾಶೆಯಾಗಿ ಹೋಗಿಲ್ಲ ಗುರುಗಳು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಆದರೆ ಅವರು ಅಲ್ಲೇ ಇದ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅಲ್ಲಲ್ಲಲ್ಲೇ ಕೂತ್ಕೊಂಡು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಂದಿದ್ದಾರೆ ಈಗ ಬೆಂಗಳೂರಲ್ಲಿ ಬೇಕಾದಷ್ಟು ಕ್ಷೇತ್ರಗಳಿವೆ ರಾಯರ ಮಠ ಎಲ್ಲ ಕಡೆಯೂ ಇದೆ ಅಲ್ಲ ಆದರೆ ಇಲ್ಲಿ ವಿಶೇಷವಾಗಿ ಕಾಯಿ ಕಟ್ಟಿ ಸೇವೆ ಮಾಡೋದು ಗುರುಗಳ ಒಂದು ಅಪ್ಪಣೆ ಪ್ರಕಾರವಾಗಿ ಮಾಡ್ತಾ ಇದ್ದೀವಿ ಇದರ ಒಂದು ಫಲಾನ ಎಲ್ಲರೂ ಸೇವೆ ಮಾಡಿ ಪಡೀರಿ ಅಂತ ಕೇಳ್ಕೊತಾ ಇದ್ದೀನಿ ಇದು ಕ್ಷೇತ್ರದ ಬಗ್ಗೆ ನನಗೆ ಪರಿಚಯ ಮಾಡಿಸಿದ್ರು ನನ್ನ ಸ್ನೇಹಿತರಿಂದ ನನ್ನ ಸ್ನೇಹಿತರು ಒಂದು 20 ಜನ ಬರ್ತಾ ಇದ್ದಿದ್ರು ಎಲ್ಲರೂ ಬರ್ತಾ ಇದ್ರು ಮೊದಲು ಮಂಗಳವಾರ ಆಮೇಲೆ ಗುರುವಾರ ಅಥವಾ ಭಾನುವಾರ ಆ ಥರ ವಾರದಲ್ಲಿ ಸ್ವಲ್ಪ ಜನ ಯಾರಿಗೆ ಯಾವಾಗ ಅನುಕೂಲಗಳು ಆ ಟೈಮ್ ಬರಕ್ ಶುರು ಮಾಡಿದ್ರು ಮೊದಲು ನಾನು ಇಲ್ಲಿ ಬಂದಾಗ ಏನೋ ವಿಚಿತ್ರ ಅನ್ನಿಸ್ತು ಸಾಮಾನ್ಯವಾಗಿ ಯಾವ ನಾಗವೇಂದ್ರ ಮಠದಲ್ಲೂ ಕಾಯಿ ಸಂಕಲ್ಪ ಇಲ್ಲ ಕರ್ನಾಟಕದಲ್ಲಿ ಎರಡೇ ಕಡೆ ಇಲ್ಲಿ ರಾಯರು ಸ್ವಪ್ನದಲ್ಲಿ ಬಂದು ನಮ್ಮ ನರಸಿಂಹ ಜೋಶಿ ಅವರ ಸ್ವಪ್ನದಲ್ಲಿ ಬಂದು ವಿನಾಯಕನ ರೂಪದಲ್ಲಿ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ ಅಂತ ಗೊತ್ತಾ ಇತ್ತು ಸ್ಟಾರ್ಟಿಂಗ್ ನಾನು ನೋಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಾನು ಲೀವ್ ಮಾಡಿರ್ಲಿಲ್ಲ ನಾನು ಒಂದು ವಾರ ಎರಡು ವಾರ ಮುಗಿತಾ ನನಗೆ ಒಂಥರ ಅನುಭವಗಳು ಶುರುವಾಯಿತು ಅನುಭವ ಅಂದ್ರೆ ನಂಗೆ ಜೀವನದಲ್ಲಿ ತುಂಬಾ ಭಯ 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 ಆಗ್ತಿತ್ತು ಭಯ ಅಂದ್ರೆ ತಪ್ಪೇ ಮಾಡ್ದಲ್ಲೂ ಭಯ ಮಾಡಿದ್ರು ಅದು ನಾವೇನೋ ಗೊತ್ತಿಲ್ಲದೆ ಗೊತ್ತಿದ್ದ ಮಾಡಿರೋಂತ ತಪ್ಪದಿಂದ ಭಯ ಮತ್ತೆ ನನ್ನ ಫೈನಾನ್ಷಿಯಲ್ ತುಂಬಾ ತುಂಬಾ ಅಂದ್ರೆ ನೆಲಮಟ್ಟಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು ಇವಾಗ ಇಲ್ಲಿ ಬಂದ್ಮೇಲೆ ನಾನು ಎರಡನೇ ಸತಿ ಕಾಯಿ ಸಂಕಲ್ಪ ಮಾಡಿದ್ದೀನಿ 11 ವಾರ 18 ವಾರ 21 ವಾರ ಆ ತರ ಯಾವ ತರ ಬೇಕಾದ್ರೂ ನಾವು ಮಾಡ್ಬೋದು ನಮ್ಮ ಅನುಕೂಲಕ್ಕೆ ಎರಡನೇ ಸತಿ ಅಂತ ಹೇಳಿದ್ರಲ್ಲ ಒಂದೇ ಕಾಯಿನ ನೀವು 11 ಸತಿ ಸೇವೆ ಸಲ್ಲಿಸೋದ ಇಲ್ಲ ಎರಡನೇ ಸತಿ ಕಟ್ಟಿರೋದ ಇಲ್ಲ ಒಂದ್ ಸತಿ ನಾವು ಸಂಕಲ್ಪ ಮಾಡಿ ಕಾಯಿ ಕಟ್ಟಿದ ಮೇಲೆ ನಾವು ಇಷ್ಟು ವಾರ ಅಂತ ಸಂಕಲ್ಪ ಮಾಡಿರ್ತೀವಿ ಅದು ಮುಗಿದ್ಮೇಲೆ ಉರುಳು ಸೇವೆ ಮಾಡಿಸ್ಬಿಟ್ಟು ಅದು ಕಾಯಿ ಉರುಳಿಸ್ಬಿಟ್ಟು ಆಮೇಲೆ ಮತ್ತೆ ಸಂಕಲ್ಪ ಮಾಡ್ತೀವಿ ನಮ್ಮ ಇದರಲ್ಲಿ ಏನ್ ಮನಸ್ಸಲ್ಲಿ ಏನ್ ಇಚ್ಛೆ ಇರುತ್ತೋ ಅದನ್ನ ದೇವ್ರ ಮುಂದೆ ಸಂಕಲ್ಪ ಮಾಡಿ ಮತ್ತೆ ಇನ್ನೊಂದ್ಸತಿ ಕಾಯಿ ಕಟ್ತೀವಿ ನನ್ನ ದೇವಸ್ಥಾನಕ್ಕೆ ಹೋಗ್ತಲೇ ಇರೋಳು ಪ್ರತಿ ವಾರ ಮಿಸ್ ಮಾಡದೆ ಬರ್ತೀನಿ ಖಂಡಿತ ಆಶೀರ್ವಾದ ಮಾಡಿದ್ದಾರೆ ಸಂಕಲ್ಪ ಮಾಡಿದ್ರಿಂದ ಆಶೀರ್ವಾದ ಮಾಡಿದ್ದಾರೆ ನಮ್ಮ ನರಸಿಂಹ ಜೋಶಿ ಅವರು ಇಲ್ಲಿ ದೇವ್ರ ಬಗ್ಗೆ ಪ್ರಚಾರ ಎಲೆಮರೆ ಕಾಯ್ತಾರ ಅಂದ್ರೆ ಅವ್ರ ಸ್ವಾರ್ಥಕ್ಕೆ ಏನು ಮಾಡ್ಕೊಳ್ದಲೆ ಬರೋಂತ ಪ್ರತಿಯೊಬ್ಬರ ಸಮಸ್ಯೆನ ವೈಯಕ್ತಿಕವಾಗಿ ಮಾತಾಡಿಸಿ ಈ ತರ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ನಿಮ್ಮ ಪೂರ್ವ ಜನ್ಮದ ಕರ್ಮ ಇದೆಯಾ ಅಥವಾ ಈಗಿನ ಪ್ರೆಸೆಂಟ್ ಏನು ಅವ್ರ ಪ್ರಾಬ್ಲಮ್ ಇದೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಎಲ್ಲದಕ್ಕೂ ಮಾಡ್ತಾರೆ ಹೊನ್ನವ ಮಂತ್ರಾಲಯ ಪವಾಡಗಳ ಪುಣ್ಯಭೂಮಿ ಮದುವೆಯಾಗದವರಿಗೆ ಒಮ್ಮೆ ಭೇಟಿ ನೀಡಿ ಭಕ್ತಿಯಿಂದ ಬೇಡಿಕೊಂಡ್ರೆ ಸಾಕು ಇಷ್ಟಾರ್ಥ ಸಿದ್ಧಿಸುತ್ತೆ ಈ ರೀತಿ ಅದೆಷ್ಟೋ ಮಂದಿ ರಾಯರ ಬಳಿ ಬಂದು ಪ್ರಾರ್ಥನೆ ಸಲ್ಲಿಸಿದ ಬಳಿಕ ವಿವಾಹವಾಗಿದ್ದಾರೆ We'll be right back.
ಆಗ್ವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಾರೆ. ಆಗ್ವೇಂದ್ರ ಸ್ವಾಮಿಗಳಿದೆ, ಆಮೇಲೆ ಆಂಜನೇಯ ಸ್ವಾಮಿ ಇದೆ, ಆಮೇಲೆ ನರಸಿಂಹ ಸ್ವಾಮಿ ಇದೆ. ಈ ಮೂರು ದೇವರುಗಳನ್ನೂ ಇಲ್ಲಿ ಕೂರಿಸಿದ್ದಾರೆ. ಸೊ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಅನೇಕ ಭಕ್ತರುಗಳು ಬಂದು ಅವರ ಹರಕೆಗಳನ್ನೆಲ್ಲ ತೀರಿಸೋ ಥರ ಮಾಡ್ತಿದ್ದಾರೆ. ಇದೇನು ಅಂತ ನಾನು ಕೇಳಿದೆ. ಇದೇನೋ ಒಂದು ಈ ಕಡೆ ಸೈಡಲ್ಲಿ ಇದೆಲ್ಲ ಹಾಕಿದ್ದಾರೆ, ಕಾಯಿಗಳೆಲ್ಲ ಕಟ್ಟಿದ್ದಾರೆ. ಅದೇನಪ್ಪ ಅಂದರೆ ಮನುಷ್ಯ ಯಾವುದೇ ಕರ್ಮಗಳು ಮಾಡಿದರೆ ಆ ಕರ್ಮಗಳೆಲ್ಲ ಕಳೀಲಿ, ಆ ಕರ್ಮಗಳೆಲ್ಲ ಒಂದು ಗಂಟಲ್ಲಿ ಸೇರಿಕೊಳ್ಳಿ, ಸೇರಿಕೊಂಡು ಅದು ಹಂಗೆ ಕರಗಲಿ ಅಂತ ಆ ಒಂದು ಇದನ್ನು ಕಾಯಿನ ಇದು ಮಾಡ್ತಿದ್ದಾರೆ. ಅದು ಸುಮಾರು ಅನೇಕ ಜನರು ಅದನ್ನು ಉಪಯೋಗ ಪಡಿಸ್ಕೋತಾ ಇದ್ದಾರೆ. ಸೊ ಅದೇ ಥರ ನೀವುಗಳು ಇಲ್ಲಿ ಬಂದು ಆ ಉಪಯೋಗನ ಪಡ್ಕೊಳ್ಳಿ. ಇಲ್ಲಿ ಮಠ ಕಟ್ಟುವ ಉದ್ದೇಶವೇ ಇರಲಿಲ್ಲವಂತೆ, ಫೋಟೋ ಇಟ್ಟು ಪೂಜೆ ಮಾಡೋ ನಿರ್ಧಾರ ಮಾಡಿದ್ರಂತೆ. ಇಲ್ಲಿ ಮಠ ಕಟ್ಟಿದ್ದೆ ಒಂದು ರೋಚಕ ಕತೆ. ಇನ್ನು ಇಲ್ಲಿ ಮಠ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ವಂತೆ. ರಾಯರನ್ನು ಸ್ಥಾಪನೆ ಮಾಡಿದ್ರೆ ನಡೆಸೋದು ಕಷ್ಟ ಎಂದು ಫೋಟೋ ಇಟ್ಟು ಪೂಜೆ ಮಾಡೋಣ ಅನ್ನೋ ನಿರ್ಧಾರ ಮಾಡಿದ್ರಂತೆ. ಆದ್ರೆ ಹೋಮ ಮಾಡುವಾಗ ಮೂಷಿಕ ವಾಹನ ಪ್ರತ್ಯಕ್ಷವಾಯಿತು, ನಂತರ ನಿರ್ಧಾರ ಬದಲಿಸಿದ್ರಂತೆ. ಈ ಕ್ಷೇತ್ರದ ಮಹಿಮೆ ಏನು ಅನ್ನೋದಕ್ಕೆ ಇದೇ ಸಾಕ್ಷಿ. ಕೌಟುಂಬಿಕ ಸಮಸ್ಯೆಗಳು ಈ ಪವಾಡ ಪುರುಷನ ಮೂಲಕ ಬಗೆಹರಿದಿವೆ. ಕಾಯಿ ಸಂಕಲ್ಪ ಮಾಡಿದ್ರೆ ದೋಷ ನಿವಾರಣೆ ಆಗುತ್ತೆ. ಭಕ್ತರ ಪಾಲಿನ ಕಾಮಧೇನು ಕ್ಷೇತ್ರ ಇದು. ಇಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡಿಕೊಳ್ಳುವುದರಿಂದ ಸಂಕಷ್ಟಗಳೆಲ್ಲವೂ ನಿವಾರಣೆಯಾಗಬಹುದು ಎಂಬುದು ಭಕ್ತರ ನಂಬಿಕೆಯಾಗಿದೆ. ವಿಶೇಷ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.